हाय हेलो फ्रेंड्स एल्लरिगू नमस्कार कीर्तना सोम कुकिंग चैनल के स्वागत इवतु नानु बहळ सिंपल आगि बीन्स फ्राई हेग माडोदंत तोरिसिकोड्ता इदीनि नन्न हेच्चिन रेसिपीसिगागि निम्म चानल सब्सक्राइब माडि सपोर्ट माडि फ्रेंड्स इवाग हेग माडोदंत नोडोण इल्लि ओंदु 3 टेबल स्पून अष्टु आयिल न तगोंडिदीनि अर्ध टेबल स्पून अष्टु सासिवे अर्ध टेबल स्पून अष्टु जीरिगे तगोंडिदीनि सासिवे चेन्नागि चटपट अंदमेगे एरडु ईरुळ्ळिन नानु सण्ण कट माडि इट्कोंडिरोदु हाक्ता इदीनि हागे 8 रिंद 10 बेळ्ळुळ्ळि हसिरु ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು 1/2 ಕೆಜಿ ಅಷ್ಟು ಬೀನ್ಸ್ ಅನ್ನ ನಾನು ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಇವಾಗ ಹಾಕ್ತಾ ಇದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಫಸ್ಟ್ ಗೆ ನಾವು ಹಾಗೇನೇ ಫ್ರೈ ಮಾಡ್ಕೊಳ್ಳೋಣ ಪ್ರತಿ 1 ನಿಮಿಷಕ್ಕೂ ನಾವು ಸ್ಟೀರ್ ಮಾಡ್ತಾ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೀನ್ಸ್ ನೋಡಿ ಇವಾಗ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಉಚ್ಚೆಳ್ ಪೌಡರ್ ಹಾಕ್ತಾ ಇದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕಬಹುದು ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಬಟ್ ಹಾಕಿದ್ರೆ ಜಾಸ್ತಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗನೇ ಚೆನ್ನಾಗಿ ಬೇಯೋದು ಬಹಳ ಸಿಂಪಲ್ ಆಗಿದೆ ಫ್ರೆಂಡ್ಸ್ ನಾನು ಜಾಸ್ತಿ ಯಾವುದೇ ರೀತಿ ಇಂಗ್ರೆಡಿಯಂಟ್ಸ್ ಯೂಸ್ ಮಾಡಿಲ್ಲ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಅಷ್ಟೇ ಯೂಸ್ ಮಾಡಿಬಿಟ್ಟು ಮಾಡಿರೋದು ಬಹಳ ಟೇಸ್ಟಿ ಆಗಿನೂ ಕೂಡ ಬರುತ್ತೆ ನೋಡಿ ಇವಾಗ 5 ನಿಮಿಷ ಆಗಿದೆ ಬೀನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಹಳ ಸಿಂಪಲ್ ಆಗಿರುವಂತ ಬೀನ್ಸ್ ಫ್ರೈ ರೆಡಿ ಆಗಿದೆ ಬಹಳ ಇನ್ಸ್ಟಂಟ್ ಆಗಿನೂ ಕೂಡ ಮಾಡ್ಕೋಬಹುದು ಜಾಸ್ತಿ ಇಂಗ್ರೆಡಿಯಂಟ್ಸ್ ಅನ್ನು ಕೂಡ ಬೇಕಾಗಿಲ್ಲ ಒಂದಸತ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಬೀನ್ಸ್ ಫ್ರೈ ಜೊತೆಗೆ ಒಂದು ಸ್ವಲ್ಪ ರೊಟ್ಟಿ ಹಾಗೆ ಚಟ್ನಿ ಪುಡಿ ತಗೊಂಡಿದ್ದೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಒಂದಸತ ನೀವು ಕೂಡ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು